गुरुदेव दत्त, ओम श्री 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 गुरुदेव दत्त। ಏನು ಮಗು, ತುಂಬ ಹೊತ್ತಿನಿಂದ ಕಾಯ್ತಾ ಇರಾಗಿದೆ, ಏನು ವಿಷಯ? ಅಂಕಲ್, ನಮ್ಮ ತಂದೆ ಎಲ್ಲಿ ಹುಡುಕೋದು ಅನ್ನೋದೇ ಯೋಚನೆ ಆಗೋಗಿದೆ. ನಿಮ್ಮ ಹತ್ರ ಏನಾದರೂ ಪರಿಹಾರ ಇದೆಯಾ ಅಂಕಲ್? ಪರಿಹಾರನ? ನೋಡಮ್ಮ, ನಿಮ್ಮ ತಂದೆ ಕಾಣೆ ಆಗಿದ್ದಕ್ಕೆ ನನಗೂ ಬೇಸರ ಆಗಿದೆ. ಅದಕ್ಕೆ ನೀನು ಏನು ಪರಿಹಾರ ನಿರೀಕ್ಷಿಸ್ತೀಯ? ಅವತ್ತು ಬರ್ತ್ಡೇ ಪಾರ್ಟಿ ದಿನ ಏನೋ ಅನಾಹುತ ಆಗುತ್ತೆ ಅಂತ ನಿಮ್ಗೆ ಮೊದಲೇ ಗೊತ್ತಿತ್ತು. ಆದರೆ ನಾವೇ ನಿಮ್ಮ ಮಾತು ಕೇಳಲಿಲ್ಲ. ಅಂಕಲ್, ನಿಮಗೆಲ್ಲ ಗೊತ್ತಿರುತ್ತೆ. ಪ್ಲೀಸ್, ನಿಮ್ಮ ಜ್ಯೋತಿಷ್ಯದಿಂದ ಡ್ಯಾಡಿ ಎಲ್ಲಿದ್ದಾರೆ ಅಂತ ಹುಡುಕೊಡಿ ಅಂಕಲ್. ಹಾಗೆ ಹುಡುಕೊಡೋಕ್ಕೆ ಅವ್ರೇನು ಮೂಕ ಪ್ರಾಣಿಯೇನಮ್ಮ? ಮೂಕ ಪ್ರಾಣಿಗಳು ಮೇವು ಹುಡುಕೊಂಡು ಹೋಗಿ ಮರದ ಕೌಲಲ್ಲಿ ಕಾಲು ಸಿಕ್ಕಾಕೊಂಡು ಒತ್ತಾಡ್ತಾ ಇರುತ್ತೆ. ನಾವು ನಮ್ಮ ಮನಸ್ಸಿನ ಒಂದು ಅಂದಾಜಿನಲ್ಲಿ ಗೌಡೇಶಾಸ್ತ್ರ ಹಾಕಿ ಗುಣಿಸಿ ಭಾಗಿಸಿ ಆ ದಿಕ್ಕನ್ನು ಸೂಚನೆ ಮಾಡ್ತೀವಿ. ಆದರೆ ಮನುಷ್ಯನಿಗೆ ಮಾತಾಡೋಕ್ಕೆ ಬಾಯಿ ಇದೆ, ಹೋರಾಡೋಕ್ಕೆ ಕೈ ಇದೆ. ಹೀಗಾಗಿ ಗೌಡೇಶಾಸ್ತ್ರ ಹೇಳೋಕ್ಕಾಗಲ್ಲ. ಕೆಲವರು ಹೇಳ್ಬೋದೇನೋ, ಆದರೆ ನಾನು ಮಾತ್ರ ಹೇಳಲ್ಲ. ಹಾಗಾದರೆ ಜಾತಕ ಜ್ಯೋತಿಷ್ಯದಿಂದ ಕಳೆದೋಗಿರೋ ವ್ಯಕ್ತಿ ಬಗ್ಗೆ ಏನೂ ಗೊತ್ತಾಗದೇ ಇಲ್ವಾ? ನನ್ನ ಜ್ಯೋತಿಷ್ಯದ ಪ್ರಕಾರ ನಾನು ಕೆಲವು ಸಂಗತಿಗಳನ್ನು ಮಾತ್ರ ಹೇಳಬಲ್ಲೆ. ಅದನ್ನೇ ಹೇಳಿ ಅಂಕಲ್, ನಂಗೆ ಏನು ಮಾಡಬೇಕು ಅಂತಲೇ ತೋರಿಸ್ತಾ ಇಲ್ಲ. ನಂಗೆ ಡ್ಯಾಡಿದೆ ಯೋಚನೆ ಆಗಿದೆ. ಅವ್ರಿಗೆ ಏನು ಆಗದಿದ್ರೆ ಸಾಕು, ಅವ್ರು ಚೆನ್ನಾಗಿರ್ಬೇಕು, ಅಷ್ಟೇ ನಂಗೆ ಬೇಕಾಗಿರೋದು. ಮಗು, ನಿನ್ನ ತಂದೆ ಎಲ್ಲೇ ಇದ್ದರೂ ಚೆನ್ನಾಗಿದ್ದಾರೆ. ಅವ್ರಿಗೆ ಯಾರೂ ಏನೂ ಮಾಡಲಾರ. ಅವ್ರ ಆಯುಸ್ಸು ಚೆನ್ನಾಗಿರೋದ್ರಿಂದ ಪ್ರಾಣ ಭಯ ಇಲ್ಲ. ಶನಿ ಕಾಟ ಇರೋದ್ರಿಂದ ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು ಅಂತ ಆ ಕ್ಷಣದವರೆಗೂ ಅವ್ರಿಗೆ ಗೊತ್ತಾಗಲ್ಲ. ಕೆಡಿಆರ್ ದೂರದಲ್ಲಿ ಯಾರ ಸಂಪರ್ಕನೂ ಇಲ್ಲದೆ ಇದ್ದಾರೆ. ಅಂದರೆ ಜೀವಕ್ಕೇನೂ ಅಪಾಯ ಇಲ್ಲ ಅಲ್ವಾ ಅಂಕಲ್? ಜೀವಕ್ಕೇನೂ ಅಪಾಯ ಇಲ್ಲ, ಆ ಭಗವತಿ ಆನೆಯಾಗಿ. ನಂಗೆ ಈಗ ಸ್ವಲ್ಪ ಸಮಾಧಾನ ಆಯಿತು. ಥ್ಯಾಂಕ್ಸ್ ಅಂಕಲ್. ನೋಡಮ್ಮ, ನಾನು ನಿನಗೊಂದು ಗುಟ್ಟು ಹೇಳ್ತೇನೆ ಕೇಳು. ನಾವು ನೋಡುವ ಕಣ್ಣಿಗೆ ಕೆಲವು ಸಂಗತಿಗಳು ಕಾಣದೇ ಇರ್ಬೋದು. ತೆರೆದ ಕಣ್ಣಿಗೆ ಹೊರಜಗತ್ ಮಾತ್ರ ಕಾಣಿಸುತ್ತೆ, ಮನಸ್ಸಿಗೂ ಅಷ್ಟೇ. ಅದು ತನ್ನ ಕಕ್ಷೆಯಲ್ಲಿ ಬರುವ ವಿಚಾರಗಳನ್ನು ಮಾತ್ರ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡುತ್ತೆ. ಕಣ್ಣಿಗೆ ಕಾಣದೇ ಇರೋದು, ಮನಸ್ಸಿಗೂ ಗೊತ್ತಾಗದೇ ಇರೋದು, ಜ್ಯೋತಿಷ್ಯಕ್ಕೂ ಗೊತ್ತಾಗದೇ ಇರೋದು, ಯಾವುದೋ ಒಂದಕ್ಕೆ ಗೊತ್ತಾಗುತ್ತೆ. ಯಾವುದಕ್ಕೆ ಹೇಳು? ಹೃದಯಕ್ಕೆ. ನೀನು ನಿಮ್ಮ ತಂದೆಗೆ ಹೃದಯಕ್ಕೆ ಹತ್ತಿರಬಾರ್ದು. ಹೃದಯದಿಂದ ಅವ್ರನ್ನ ಹುಡುಕು, ಖಂಡಿತವಾಗಿಯೂ ಅವ್ರು ಸಿಕ್ಕೇ ಸಿಗ್ತಾರೆ. ಅಂಕಲ್, ನಾನು ಈ ಥರ ಯಾವತ್ತೂ ಯೋಚನೆ ಮಾಡಿರಲಿಲ್ಲ. ನೀವಿದೆಲ್ಲ ಹೇಳಿದ್ಮೇಲೆ ನಂಗೊಂದು ಹೊಸ ದಾರಿ ಕಾಣ್ತಾ ಇದೆ. ನಾನು ಖಂಡಿತ ಯೋಚಿಸ್ತೀನಿ, ನೀವು ಹೇಳಿದಾಗ ಮಾಡ್ತೀನಿ. ಥ್ಯಾಂಕ್ಸ್ ಅಂಕಲ್. ಬಾ ಬಾ. ಸುಮುಖ, ಏನಾಯ್ತು, ಯಾಕೆ ಸಪ್ಪಗಿದ್ಯಾ? ಮತ್ತಿನ್ನೇನು ಮಾಡಲಿ, ಆಟ ಅಣ್ಣ ಅಂತ ಪಕ್ಕದ ಮನೆ ಕಿಟ್ಟನ ಹತ್ರ ಹೋದ್ರೆ ಅವ್ನು ಮದುವೆ ಮನೆಗೆ ಹೋಗ್ಬೇಕು ಅಂತ ಹೊರಟೋದ. ಅವ್ನು ಸ್ಕೂಲ್ ಗೆಳೆಯೋರು ಬೇಸಿಗೆ ರಜ ಅಂತ ಯಾವ್ದಾದ್ರು ಊರಿಗೆ ಹೋಗಿದ್ದಾರೆ. ಅವ್ನು ಮೇಧಾಕನ್ ಕರೆದೇ ಅವಳು ನಿನ್ನ ಜೊತೆ ಯಾರಾಡ್ತಾರೆ ಅಂತ ಹೊರಟೋದ್ಲು. ನಾನು ಯಾರ ಜೊತೆ ಆಡ್ಬೇಕು? ಅಷ್ಟೇನಾ, ಅಷ್ಟಕ್ಕೆಲ್ಲ ಯಾರಾದರೂ ಬೇಜಾರು ಮಾಡ್ಕೋತಾರ? ನಾನು ಕರೆದಿದ್ರೆ ನಾನೇ ಆಟಕ್ಕೆ ಬರ್ತಾ ಇದ್ದೆ. ಏನೋ ನೀ ನನ್ನ ಜೊತೆ ಆಡ್ತೀಯಾ? ಹ್ಞೂ, ಯಾಕೆ ಅನುಮಾನನ? ಹೇಳು, ಯಾವ ಆಟ ಆಡೋಣ? ಬಚ್ಚಿಟ್ಕೊಳ್ಳೋ ಆಟ. ಏನು ಬಚ್ಚಿಟ್ಕೊಳ್ಳೋ ಆಟನ ಅಂದ್ರೆ? ಓ, ಗೊತ್ತಾಯ್ತು, ಹೈಡ್ ಅಂಡ್ ಸೀಕಾ? ಹೌದು, ಅದೇ. ಅದ್ರಲ್ಲಿ ಎಷ್ಟು ಆಟ ಆಡಿಸ್ಬೋದು ಗೊತ್ತಾ? ನಾನು ಮಾತ್ರ ಯಾರ ಕೈಗೂ ಸಿಗೋದಿಲ್ಲ. ಅದ್ ಹೇಗ್ ಸಾಧ್ಯ? ಸಿಗ್ಲೇಬೇಕಲ್ಲ, ಈ ಮನೇಲಿ ಎಲ್ಲೇ ಬಚ್ಚಿಟ್ಕೊಂಡು ಸಿಗಾಕೋತಿಯ ನೀನು? ಇಲ್ಲ, ನಿನಗೂ ಗೊತ್ತಿಲ್ದಿರೋದು ಒಂದು ಗುಟ್ಟ ಜಾಗ ಇದೆ, ಅದ್ ಮನೇಲಿ ಯಾರಿಗೂ ಗೊತ್ತಿಲ್ಲ, ನನಗೊಬ್ಬನಿಗೆ ಗೊತ್ತಿರೋದು. ಹೌದಾ? ಅಂದ್ರೆ ಯಾರು ಹುಡುಕಿದ್ರು ನೀನು ಸಿಕ್ಕದೇ ಇಲ್ವಾ? ಇಲ್ಲ, ನಿನಗೆ ಗೊತ್ತಾ, ನಾ ಚಿಕ್ಕವನಿರ್ಬೇಕಾದ್ರೆ ನಂಗೆ ಅಮ್ಮ ಹೊಡೆದಾಗೆಲ್ಲ ನಾ ಹೋಗ್ಬಿಟ್ಟು ಅಲ್ಲಿ ಕೂತ್ಬಿಡ್ತಾ ಇದ್ದೆ. ಮನೇಲೆಲ್ಲ ಗಾಬರಿಯಾಗಿ ನಾನು ಹುಡುಕ್ತಾ ಇದ್ರು, ಎಷ್ಟು ಹುಡುಕಿದ್ರು ನಾ ಸಿಗ್ತಾನೇ ಇರಲಿಲ್ಲ. ಆಮೇಲೆ ಕೋಪ ಎಲ್ಲ ಹೇಳಿದ್ಮೇಲೆ ವಾಪಸ್ ಮನೆಗೆ ಬರ್ತಾ ಇದ್ದೆ. ವೆರಿ ಇಂಟ್ರೆಸ್ಟಿಂಗ್. ಅಂದರೆ ಆ ಜಾಗ ಯಾರಿಗೂ ಗೊತ್ತೇ ಇಲ್ವಾ? ಹ್ಞೂ,
ನನಗೆ ಬೇಜಾರಾದಾಗ ಭಯ ಆದಾಗ ಅಲ್ಲಿ ಒಬ್ಬನೇ ಹೋಗಿ ಕೂತ್ಬಿಡ್ತಾ ಇದ್ದೆ. ಅಲ್ಲಿ ಏನೋ ಒಂಥರ ಖುಷಿ ಆಗ್ತಾ ಇತ್ತು. ವೆರಿ ಸ್ಟ್ರೇಂಜ್. ಸುಮುಖ, ನಂಗೆ ಆ ಜಾಗ ತೋರಿಸ್ತೀಯಾ? ಅದು ಹೇಗಿದೆ ಅಂತ ನಾನು ನೋಡಬೇಕು. ಹ್ಞೂ, ಆ ಜಾಗನ ನಾನು ಯಾರಿಗೂ ತೋರಿಸಿಲ್ಲ. ಅದೊಂದು ಮಾತ್ರ ನೀ ಕೇಳಬೇಡ ಪ್ಲೀಸ್ ಕಣೋ. ನಾನು ಯಾರಿಗೂ ಹೇಳಲ್ಲ. ನೀ ಯಾರಿಗೂ ಹೇಳಲ್ಲ ಅಂತ ಗೊತ್ತು, ಆದರೆ ನಿನಗೆ ಗೊತ್ತಾಗತ್ತಲ್ಲ. ಹಾರ್ಡಿ ಬಾಯ್ಸ್ ಅಂತ ಒಂದು ಮಕ್ಕಳ ಕತೆ ಇದೆ, ಅದರಲ್ಲಿ ಹೀಗೆ ಎಷ್ಟೊಂದು ಸೀಕ್ರೆಟ್ ಪ್ಲೇಸಸ್ ಬರುತ್ತೆ ಗೊತ್ತಾ? ನೀನು ಹೇಳ್ತಾ ಇರೋದು ನೋಡಿದ್ರೆ ನಂಗೆ ಅದೇ ನೆನಪಾಗ್ತಾ ಇದೆ. ಸರಿ ಸರಿ, ಇವಾಗ ನಾನು ಬಚ್ಚಿಟ್ಕೊಳ್ತೀನಿ. ನಾನು ಎಲ್ಲಿ ಬಚ್ಚಿಟ್ಕೊಳ್ತೀನಿ ಅಂತ ಕಂಡುಹಿಡಬೇಕು. ಓಕೆ ಓಕೆ. ಥ್ಯಾಂಕ್ಸ್ ಸುಮುಖ, ನಿನ್ನಿಂದ ಡ್ಯಾಡಿ ಎಲ್ಲಿ ಬಚ್ಚಿಟ್ಕೊಂಡಿರ್ಬೋದು ಅಂತ ನಂಗೆ ಗೊತ್ತಾಯ್ತು. ಅಕ್ಕ ಜೂಟ್ ಬಂದೆ. ಐ ಆಮ್ ಸಾರಿ, ರಿಯಲಿ ವೆರಿ ಸಾರಿ, ಐ ಆಮ್ ಲೇಟ್. ಹೇಳಿ, ಏನು ಅರ್ಜೆಂಟಾಗಿ ಮೀಟ್ ಮಾಡಬೇಕು ಅಂತ ಫೋನ್ ಮಾಡಿದ್ರಿ? ಆ್ಯಂಡ್ ವೈ ಆರ್ ಯು ಸೋ ಎಕ್ಸೈಟೆಡ್? ಝುಲ್ಫಿ, ಆ್ಯಕ್ಚುಲಿ ನಿಮ್ಮನ್ನ ಡಿಸ್ಟರ್ಬ್ ಮಾಡಬಾರ್ದು ಅಂತಲೇ ಅಂದ್ಕೊಂಡಿದ್ದೆ. ಆದರೆ ಮೇದಾಗ ಒಂದು ಇಂಪಾರ್ಟೆಂಟ್ ಇಂಟರ್ವ್ಯೂ ಇತ್ತು, ಶಿ ಹ್ಯಾಡ್ ಟು ಅಟೆಂಡ್ ಇಟ್. ಆಮೇಲೆ ನನಗೂ ಅವ್ಳನ್ನ ಡಿಸ್ಟರ್ಬ್ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ದೆನ್ ಐ ಥಾಟ್ ಆಫ್ ಯು, ಐ ಥಾಟ್ ಯು ಕುಡ್ ಹೆಲ್ಪ್ ಮೀ, ಅದಕ್ಕೆ ಫೋನ್ ಮಾಡಿದೆ. ಐ ಆಮ್ ಬ್ಲೆಸ್ಡ್. ನೀವು ನನ್ನಿಂದ ಹೆಲ್ಪ್ ಕೇಳ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ವೆರಿ ಮಚ್. ಯು ಹ್ಯಾವ್ ಅಕ್ಸೆಪ್ಟೆಡ್ ಮೀ ಆ್ಯಸ್ ಯುವರ್ ಫ್ರೆಂಡ್. ಹೇಳಿ, ಏನು ಮಾಡಬೇಕು? ನಾನು ಸುಮುಖನ್ ಜೊತೆ ಮಾತಾಡ್ತಾ ಇದ್ದಾಗ ಅವ್ನು ಹೈಡೆನ್ಸಿಕ್ ಬಗ್ಗೆ ಹೇಳ್ದ. ನಂಗೆ ಮೊದಲು ಆಗೇನು ಸಿಂಪಲ್ ಅಂತ ಅನಿಸಿದ್ರು, ಆಮೇಲೆ ಅವ್ನು ಹೈಡಿಂಗ್ ಪ್ಲೇಸ್ ಬಗ್ಗೆ ಹೇಳಿದಾಗ ನಂಗೆ ತುಂಬ ಆಶ್ಚರ್ಯ ಆಯಿತು. ಆಮೇಲೆ ಅವ್ನು ಹೊರಟೋದ. ತಕ್ಷಣ ನಂಗೆ ಏನೋ ಒಂದು ಹೊಳಿತು. ಗುಡ್, ಇಂಟ್ರೆಸ್ಟಿಂಗ್. ಏನು ಹೊಳಿತು? ಅದನ್ನು ಕೇಳಿದ್ಮೇಲೆ ನನಗೆ ಡ್ಯಾಡಿ ಎಲ್ಲಿರ್ಬೋದು ಅಂತ ಗೊತ್ತಾಯಿತು. ಇಸ್ ಇಟ್? ಎಲ್ಲಿ? ನಮ್ಮ ಆ್ಯನ್ಸೆಸ್ಟ್ರಲ್ ಹೌಸ್, ತಾತ ಅವರಲ್ಲಿ ಇದ್ದಿದ್ದ ಮನೆ. ಇಟ್ಸ್ ಅಬೌಟ್ 100 kilometers ಫ್ರಮ್ ಹಿಯರ್. ನನ್ನ ಜೊತೆ ಬರ್ತೀರಾ? ಎಸ್, ಶೋರ್ ಶೋರ್. ನೀವು ಕರಿತಾ ಇದ್ದೀರಾ, ಅದರಲ್ಲಿ ನಿಮ್ಮ ತಂದೆನ ಹುಡುಕೋಕ್ಕೆ ಅಂದಮೇಲೆ ಓಕೆನೇ ಇರುತ್ತೆ. ಯೂಸ್ ಯಾವಾಗ ಅಂತ ಹೇಳಿ ಅಲ್ಲಿ ಜಾಯ್ನ್. ಆ್ಯಕ್ಚುಲಿ ಮೇಧಾಗ ಇಂಟರ್ವ್ಯೂ ಇಲ್ಲ ಅಂದಿದ್ರೆ ತಕ್ಷಣ ಹೊರಡ್ಸ್ಕೊಂಡು ಹೋಗ್ಬಿಡ್ತಾ ಇದ್ದೆ. ನಾನು ತುದಿಗಾಲಲ್ಲಿ ನಿಂತಿದ್ದೀನಿ, ಹೆಚ್ಚಿಗೆ ತಡ ಮಾಡೋಕ್ಕೆ ಇಷ್ಟ ಇಲ್ಲ. ಇಟ್ಸ್ ಓಕೆ, ಈಗಲೇ ನಾನು ಬ್ಯಾಗ್ ಸಮೇತ ಬಂದಿದ್ದೀನಿ. ಈಗಲೇನಾ? ಇಫ್ ಇಟ್ಸ್ ನಾಟ್ ಅ ಫೋರ್ಸ್, ಎಸ್ ಪ್ಲೀಸ್. ಓಕೆ ಬರ್ತೀನಿ. ಎಲ್ಲೋ ಹೋಗೋದು ಹೇಳಿ. ಇಟ್ಸ್ ಓಕೆ, ಪರವಾಗಿಲ್ಲ. ಥ್ಯಾಂಕ್ ಯು, ಬನ್ನಿ. ಮೇಧಾ, ಗಂಟೆ 8 ಆಯ್ತು, ಸಂಯುಕ್ತ ಇನ್ನೂ ಬಂದೇ ಇಲ್ಲ. ಬರ್ತಾಳಮ್ಮ, ನೀನ್ ಯಾಕೆ ಯೋಚನೆ ಮಾಡ್ತೀಯ? ಹಾಗಲ್ಲ ಕಣೆ, ಯಾವಾಗ್ಲೂ 6:30 ಒಳಗೆ ಮನೆಗೆ ಬಂದ್ಬಿಡ್ತಾ ಇದ್ಲು, ಇವತ್ ನೋಡು ಇನ್ನೂ ಬಂದೇ ಇಲ್ಲ. ದಿನ ಮನೇಲಿ ಕುತ್ಕೊಂಡು ಅವಳಿಗೂ ಬೇಜಾರಾಗಿರುತ್ತೆ. ಯಾರಾದ್ರೂ ಫ್ರೆಂಡ್ಸ್ ಸಿಕ್ಬಿಟ್ಟು ಫೋರ್ಸ್ ಮಾಡಿರ್ತಾರೆ, ಸಿನಿಮಾಗೆ ಹೋಗೋಣ ಬಾ ಅಂತ ಹೋಗಿರ್ತಾಳೆ. ನೀನೇ ಹೇಳ್ತಿರ್ತೀಯ ನಿನ್ಕಿನ ಆಪ್ತರು ಯಾರು ಇಲ್ಲ ಅವಳಿಗೆ ಸ್ನೇಹಿತರು ಅಂತ. ಕ್ಲೋಸ್ ಫ್ರೆಂಡ್ಸ್ ಇಲ್ಲ ಅಂದೆ, ಹಂಗಂತ ಹಳೆ ಕಾಲೇಜ್ ಫ್ರೆಂಡ್ಸ್ ಸಿಕ್ಕಿದ್ರೆ ಹೋಗಲ್ದೆ ಇರೋಕ್ಕಾಗತ್ತಾ? ಏನೋಮ್ಮ, ನಂಗೆ ಕೈ ಕಾಲೇ ಆಡ್ತಾ ಇಲ್ಲ. ಮನೆಗೆ ಬಂದರೆ ಇವ್ರು ಸುಮ್ಮನೆ ಇರ್ತಾರ? ಮೊದಲು ಕೇಳದೆ ಸಂಯುಕ್ತ ಎಲ್ಲಿ ಅಂತ, ಏನು ಉತ್ತರ ಕೊಡೋದು? ದೇವಸ್ಥಾನಕ್ಕೆ ಹೋಗಿದ್ರೆ ಅಂತ ಹೇಳೋದು. ಸುಮುಖ, ಹಾಗೆಲ್ಲ ಸುಳ್ಳು ಹೇಳಬಾರ್ದು. ಸುಳ್ಳು ಅಂತ ಹೋಗಿ ಹೇಳ್ತೀಯಾ? ನೀನೇನು ದೇವಸ್ಥಾನಕ್ಕೆ ಹೋಗಿ ನೋಡಿದ್ಯಾ? ಹೌದಮ್ಮ, ಸುಮುಖ ಅವಳದ್ರಲ್ಲೂ ಪಾಯಿಂಟ್ ಇದೆ. ಅವಳು ಹೋಗಿದ್ರೆ ಹೋಗಿರ್ಬೋದು ದೇವಸ್ಥಾನಕ್ಕೆ. ನಿನ್ನ ಬಿಟ್ಬಿಟ್ಟು ಸಂಯುಕ್ತ ಯಾವಾಗ ಒಬ್ಳೆ ದೇವಸ್ಥಾನಕ್ಕೆ ಹೋಗಿದ್ದಾಳೆ ಹೇಳು. ಅದು ಸರಿ, ಇವಾಗ ಯಾರನ್ನು ವಿಚಾರಿಸೋದು, ಏನು ಮಾಡೋದು? ಯಾರನ್ನು ವಿಚಾರಿಸಿದ್ರೆ ಅವಳು ಸುಳಿವು ಸಿಗುತ್ತೆ? ನಿನಗೇನಾದ್ರು ಹೇಳ್ಬಿಟ್ಟು ಹೋದ್ಲೇನೋ? ಇಲ್ಲಮ್ಮ, ಸಂಯುಕ್ತ ಅಕ್ಕ ನನ್ನ ಜೊತೆ ಆಡ್ತಾ ಇದ್ಲು, ಆದರೆ ಆಟನೇ ಮುಗಿಸ್ಲಿಲ್ಲ. ಹಾಗಾದ್ರೆ ಎಲ್ಲಿ ಹೋಗಿರ್ತಾಳೆ? ನನಗೇನು ಗೊತ್ತು, ನಾನು ಮೇಧಾ ಅಕ್ಕನ ಹತ್ರ ಹೋದ್ಲು ಅಂತ ಅನ್ಕೊಂಡೆ. ನಿನ್ನ ನಂಬ್ಕೊಂಡ್ರೆ ಅಷ್ಟೇ, ಯಾವುದು ಪೂರ್ತಿಯಾಗಿ ತಿಳ್ಕೊಳ್ಳೋದು ಇಲ್ಲ, ವಿಚಾರಿಸೋದು ಇಲ್ಲ. ಈ ಮನೇಲಿ ಎಲ್ಲ ನಾನೇ ನೋಡ್ಕೋಬೇಕು, ನನಗೂ ಸಾಕಾಗಿ ಹೋಗಿದೆ. ಹಲೋ ಈಶ್ವರ್, ನಾನು ಮೇಧಾ ಜೋಶಿ ಮಾತಾಡ್ತಿರೋದು. ಓ ಮೇಧಾ, ಹಾಂ ಹೇಳಿ ಹೇಳಿ. ಹಾಂ, ಒಂದು ಇನ್ಫಾರ್ಮೇಷನ್ ಬೇಕಿತ್ತು ನಿಮ್ಮಿಂದ. ಹಾಂ ಕೇಳಿ. ಬೆಳಗ್ಗೆಯಿಂದ ಸಂಯುಕ್ತ ಕಾಣಿಸ್ತಾ ಇಲ್ಲ, ನಿಮ್ಗೇನಾದ್ರೂ ಗೊತ್ತಾ ಅವಳು ಎಲ್ಲಿದ್ದಾಳೆ ಅಂತ?
ನಂಗ್ಯಾಕೋ ಅವಳು ಜುಲ್ಫಿ ಜೊತೆ ಇದ್ದಾಳೆ ಅಂತ ಅನುಮಾನ. ನನಗೂ ಹಾಗೆ ಅನಿಸುತ್ತೆ, ಯಾಕಂದರೆ ನಾನು ಜುಲ್ಫಿ ಜೊತೆ ಇದ್ದಾಗ ಸಂಯುಕ್ತ ಫೋನ್ ಮಾಡಿದ್ಲು, ಅವರಿಬ್ಬರು ಒಂದು 15 ನಿಮಿಷ ಮಾತಾಡಿದ್ರಪ್ಪ, ಆಮೇಲೆ ಜುಲ್ಫಿ ನಾನು ಒಬ್ಬನೇ ಬಿಟ್ಬಿಟ್ಟು ಹೊರಟೋದ. ಹೌದಾ, ನಮ್ಮ ಮನೇಲಿ ಎಲ್ಲ ಗಾಬರಿ ಆಗಿದ್ದೀವಿ, ನಮ್ಮ ಮನೆ ಸ್ಥಿತಿ ನಿಮಗೆ ಗೊತ್ತಲ್ವಾ. ವಿ ಆಲ್ ಆರ್ ವರಿಡ್. ಯಾ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನನಗನ್ಸುತ್ತೆ ಸಂಯುಕ್ತ ಜುಲ್ಫಿ ಜೊತೆನೇ ಇದ್ದಾಳೆ ಅಂತ, ಬಟ್ ಐ ವಂಡರ್ ವೇರ್ ದೇ ಆರ್. ಜುಲ್ಫಿ ಫೋನ್ ಕೂಡ ನಾಟ್ ರೀಚಬಲ್ ಆಗ್ತಿದೆ. ನಾನು ಸಂಯುಕ್ತ ಅಂತ ಟ್ರೈ ಮಾಡಿದೆ, ಸ್ವಿಚ್ ಆಫ್ ಅಂತ ಬರ್ತಿದೆ. ಡೋಂಟ್ ವರಿ ಯಾರ್, ಶಿಲ್ ಬಿ ಸೇಫ್ ವಿತ್ ಜುಲ್ಫಿ. ಹಾಗಂತ ಮನೇಲಿ ಹೇಳ್ಬಿಡು. ನೋ ನೋ, ಮನೇಲಿ ಆ ಥರ ಹೇಳೋಕ್ಕಾಗಲ್ಲ. ಐ ವಿಲ್ ಮ್ಯಾನೇಜ್. ಎನಿವೇಸ್, ಥ್ಯಾಂಕ್ಸ್ ಫಾರ್ ದ ಇನ್ಫಾರ್ಮೇಶನ್. ನೀನು ಫೋನ್ ಮಾಡಿ ಕಂಪ್ಲೇಂಟ್ ವಾಪಸ್ ತೊಗೊಂಡಿದ್ದು ನನಗೆ ಆಶ್ಚರ್ಯ ಆಯಿತು ರಾಧಿಕಾ. ಯಾಕೆಂದರೆ ನಿನ್ನ ನೇಚರ್ ಅದಲ್ಲ, ನೀನು ಯಾವುದೇ ಡಿಸಿಷನ್ ತೊಗೊಂಡ್ರು ಅದನ್ನು ಯಾವತ್ತಿಗೂ ಬದಲಾಯಿಸೋದಿಲ್ಲ. ಸಿಂಕ್ ಆರ್ ಸೇಲ್ ಅನ್ನೋ ತತ್ವ ನಿಂದು. ಆದರೆ ಪರಿಸ್ಥಿತಿನೇ ಬೇರೆ ಇತ್ತು. ನನಗೆ ಆತ್ಮೀಯರೊಬ್ಬರು ಅಡ್ವೈಸ್ ಮಾಡಿದರು, ಕಂಪ್ಲೇಂಟ್ ವಾಪಸ್ ತಗೋ, ನಿಮ್ಮ ತಂದೆ ಆರೋಗ್ಯದ ಕಡೆ ಗಮನ ಕೊಡು, ಎರಡು ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಅಂತ. ನಾನು ಯೋಚಿಸಿದೆ, ಸರಿ ಅನ್ನಿಸ್ತು, ಅದಕ್ಕೆ ಕಂಪ್ಲೇಂಟ್ ವಾಪಸ್ ತಗೋತೀನಿ ಅಂತ ಫೋನ್ ಮಾಡಿದೆ. ಇದೊಂಥರ ಕಾಕತಾಳೀಯ ಅನ್ನಿಸ್ಬೋದು, ಆದರೆ ನಿಜ. ವಿಚಿತ್ರ ಅಂದರೆ ಇದೇ ನೋಡು, ನೀನು ನಿಮ್ಮ ತಂದೆ ಆರೋಗ್ಯದ ನೆಪ ಒಡ್ಡಿ ಕಂಪ್ಲೇಂಟ್ನ ವಾಪಸ್ ತೊಗೊಂಡೆ. ಆದರೆ ಅದಕ್ಕೆ ಮುಂಚೆ ಗಾರ್ಗಿ ಮತ್ತು ನಾಗರಾಜ್ ಅನ್ನೋರು ಬಂದು ಕೆ ಡಿ ಆರ್ನ ಕಿಡ್ನ್ಯಾಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟರು. ವಾಟ್, ಕೆ ಡಿ ಆರ್ನ ಕಿಡ್ನ್ಯಾಪ್ ಮಾಡಬೇಕು ಅಂತಿದ್ದವ್ರ ಮೇಲೆ ಕಂಪ್ಲೇಂಟಾ? ನನಗೆ ಒಂದು ಅರ್ಥ ಆಗ್ತಿಲ್ವಲ್ಲ. ನಾಗರಾಜ್ ಅಂತ ಒಬ್ಬ ವ್ಯಕ್ತಿ ಬಂದಿದ್ದಲ್ಲ, ಅವನು ಗಾರ್ಗಿ ಸೆಕ್ರೆಟರಿ, ಗಾರ್ಗಿನ ನೋಡೋಕ್ಕೆ ಅಂತ ಅವನು ಈ ಊರಿಗೆ ಬರ್ತಾ ಇದ್ದ. ಬರ್ತಾ ದಾರಿಲಿ ಕೆ ಡಿ ಆರ್ನ ನೋಡಿದ್ದಾನೆ. ಕೆ ಡಿ ಆರ್ ಸಿಕ್ಕಿರೋ ವಿಚಾರ ಗಾರ್ಗಿಗೆ ತಿಳಿಸೋಣ ಅಂತ ಫೋನ್ ಮಾಡೋಕೆ ಹೊರಟಿದ್ದಾನೆ. ಫೋನ್ ಮಾಡೋವಾಗ ಅವನು ಕೆ ಡಿ ಆರ್ ಕಾರ್ ಪಕ್ಕದಲ್ಲಿ ನಿಂತಿದ್ದಾನೆ. ಸೊ ಕಿಡ್ನಾಪರ್ಸು ಈ ನಾಗರಾಜ್ನೇ ಕೆ ಡಿ ಆರ್ ಅಂತ ಅಂದ್ಕೊಂಡು ಕಿಡ್ನಾಪ್ ಮಾಡಿದ್ರಂತೆ. ಅಂದರೆ ಗಾರ್ಗಿ ಇನ್ನೋಸೆಂಟ್ ಅಂತನಾ? ಹೌದು, ಈ ನಾಗರಾಜು ಕಿಡ್ನಾಪರ್ಸ್ ಕೈಯಿಂದ ತಪ್ಪಿಸ್ಕೊಂಡು ಗಾರ್ಗಿ ಜೊತೆ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟ. ಓ ಗಾಡ್, ಹಾಗಾದರೆ ನಾನು ಅಂದ್ಕೊಂಡ ಹಾಗೆ ಗಾರ್ಗಿ ಕಾರಣ ಅಲ್ಲ, ಮತ್ತೆ ಕಿಡ್ನಾಪರ್ಸ್ ಯಾರು? ನನಗನ್ಸುತ್ತೆ ಇದರಲ್ಲಿ ಬೇರೆ ಯಾರ್ದೋ ಕೈವಾಡ ಇದೆ ಅಂತ. ಇದರಲ್ಲಿ ಎರಡು ತಪ್ಪು ನಡೆದಿದೆ. ಒಂದು, ಕೆ ಡಿ ಆರ್ನ ಕಿಡ್ನಾಪ್ ಮಾಡಬೇಕು ಅಂತ ಅಂದ್ಕೊಂಡು ಬೇರೆ ಯಾರನ್ನೋ ಕಿಡ್ನಾಪ್ ಮಾಡಿರೋದು. ಇನ್ನೊಂದು, ನಾಗರಾಜ್ನ ಹಿಡಿದ ಅವಸರದಲ್ಲಿ ಕೆ ಡಿ ಆರ್ನ ಹಿಡಿಯೋಕ್ಕಾಗದೇ ಇರೋದು. ಇವೆರಡೂ ನಮ್ಮ ಲಾಭಕ್ಕೆ ಅಂತ ನಾವು ಭಾವಿಸ್ಬೋದು. ಹೌದು, ನೋಡೋದಕ್ಕೆ ತುಂಬ ಸಿಂಪಲ್ ಅನಿಸುತ್ತೆ, ಆದರೆ ಇಟ್ಸ್ ವೆರಿ ಕಾಂಪ್ಲಿಕೇಟೆಡ್. ಭಾರ್ಗವ್, ನೀನು ಇದರಲ್ಲಿ ಯಾರ್ದೋ ಕೈವಾಡ ಇದೆ ಅಂತ ಹೇಳಿದೆಯಲ್ಲ, ಯಾರ್ದಿರಬಹುದು? ಎನಿ ಕ್ಲ್ಯೂ? ನಾನು ಈಗಲೇ ಏನೇನೋ ಹೇಳೋಕ್ಕಾಗಲ್ಲ, ಇನ್ವೆಸ್ಟಿಗೇಟ್ ಮಾಡಿದಾಗ ಪತ್ತೆ ಆಗಬಹುದು. ಇದೆಲ್ಲ ಪೊಲೀಸ್ ಸೀಕ್ರೆಟ್ಸ್, ನಾನು ಪ್ರಸ್ತಾಪ ಮಾಡೋಕ್ಕೆ ಇಷ್ಟಪಡಲ್ಲ. ಹೋಗಲಿ ಬಿಡು, ಐ ವೋಂಟ್ ಕಮ್ ಇನ್ ಯುವರ್ ವೇ. ನಿನ್ನ ಡ್ಯೂಟಿಗೆ ತೊಂದರೆ ಆಗಬಾರ್ದು, ನನ್ನಲ್ಲಿರೋ ಕುತೂಹಲ ಇದ್ದೇ ಇರುತ್ತೆ. ಆದರೂ ಗಾರ್ಗಿ ಇದರಲ್ಲಿ ಇನ್ವಾಲ್ವ್ ಆಗಿಲ್ಲ ಅನ್ನೋದು ತುಂಬ ಆಶ್ಚರ್ಯ ಅನ್ನಿಸ್ತಿದೆ. ಹಾಗೆ ಬೇರೆ ಇನ್ಯಾರು ಇನ್ವಾಲ್ವ್ ಆಗಿದ್ದಾರೋ ಅನ್ನೋ ಅನುಮಾನನೂ ಶುರುವಾಗಿದೆ. ನಿನ್ನ ಅನುಮಾನದಲ್ಲಿ ನೀನು ನಿಮ್ಮ ತಂದೆ ಆರೋಗ್ಯದ ಬಗ್ಗೆ ಗಮನ ಕೊಡೋದನ್ನ ಮರಿಬೇಡ. ಇದನ್ನೆಲ್ಲ ನನಗೆ ಬಿಡು, ನಾನು ನೋಡ್ಕೋತೀನಿ. ಏನೇನು ಆಗ್ತಾ ಇದೆ ಅಂತ ನಿನಗೆ ಫೋನ್ ಮಾಡಿ ತಿಳಿಸ್ತೀನಿ. ಸರಿ, ಟೆನ್ಷನ್ ಆಗಿರೋ ಮನಸ್ಸಿಗೆ ಸ್ವಲ್ಪ ರಿಲೀಫ್ ಕೊಟ್ಟಿದ್ಯಾ, ತುಂಬ ಥ್ಯಾಂಕ್ಸ್. ಹೋಗೋಣವಾ? ಯಾರು ಕಾಯ್ತಾ ಇದೆಯಾ? ಜುಲ್ಫಿಗೆ ಊಟ ಬಡಿಸ್ ಬಾ. ಇರ್ಲಿ, ಒಂದು ನಿಮಿಷ, ಅವನು ಬರ್ತಾನೆ. ಅವಳು ಜುಲ್ಫಿ ಬರೋ ತನಕ ನಾನು ಕಾಯಕ್ಕಾಗಲ್ಲ, ಐ ಆಮ್ ಹಂಗ್ರಿ. ಏನ್ರಿ ನೀವು, ಮಗನ ಮೇಲೆ ಒಂಚೂರು ಪ್ರೀತಿನೇ ಇಲ್ವಾ? ರಾತ್ರಿ ಇಷ್ಟೊತ್ತಾಗಿದೆ, ಅವನು ಇನ್ನೂ ಮನೆಗೆ ಬಂದಿಲ್ಲ, ನಿಮ್ಗೇನು ಅನಿಸೋದೇ ಇಲ್ವಾ? ಏನು ಅನಿಸ್ಬೇಕು, ಅವ್ನು ಬೆಳೆದು ಹುಡುಗ, ಬರ್ತಾನೆ ಬಿಡು. ನಡಿ, ಈ ಗಂಡಸ್ರೆ ಹೀಗೆ, ತಾಯಿರ್ ಮನಸ್ಸು ಅವ್ರಿಗೇನು ಅರ್ಥ ಆಗುತ್ತೆ.
ಹೆಂಗಿದೆ? ಇಷ್ಟೊತ್ತಾಯ್ತು ಮನೆಗೆ ಬಂದಿಲ್ಲ. ಎಲ್ಲಿ ಹೋಗ್ತಾನೆ ಹುಡುಗ? ಇಷ್ಟೊತ್ತಾಗಿದೆ. ನಾಟ್ ರೀಚಬಲ್, ನಾಟ್ ರೀಚಬಲ್. ಅವ್ನಿಗೆ ಎಷ್ಟೊತ್ತಿಂದ ಫೋನ್ ಮಾಡ್ತಾ ಇದ್ದೀನಿ, ನಾಟ್ ರೀಚಬಲ್ ಅಂತಾನೇ ಬರ್ತಾ ಇದೆ ಅಲ್ಲ. ಇಲ್ಲಿ ನನ್ನ ಮನೇಲಿ ಅವನಿಗೋಸ್ಕರ ಕಾಯ್ತಾ ಇರ್ತೀನಿ ಅಂತ ಬುದ್ಧಿ ಬೇಡವಾ? ಅಟ್ಲೀಸ್ಟ್ ಫೋನ್ ಮಾಡಿ ವಿಷಯ ಏನು ಅಂತ ಹೇಳೋಕ್ಕಾಗಲ್ವೇನ್ರಿ ಅವನಿಗೆ? ದಟ್ಸ್ ಯುವರ್ ಸನ್. ಇವನು ಒಬ್ಬ ಜುಲ್ಫಿ ತರಾನೆ, ಆ ಇಕ್ಬಾಲ್ ಫೋನು ನಾಟ್ ರೀಚಬಲ್, ಇಬ್ರು ತಕ್ಕಡಿಗೆ ಹಾಕಿದ್ರೆ ಒಂದೇ ತೂಕ. ರಾತ್ರಿ 11 ಗಂಟೆ ಆದ್ಮೇಲೆ ಇವ್ರಿಗೇನು ಅಂತ ಕೆಲಸ ಇರುತ್ತೆ? ರೇಷಮ್ಮ, ನಿನ್ನ ಮಗ ಇಕ್ಬಾಲ್ ಜೊತೆ ಹೋಗಿಲ್ಲ ಅಂದ್ರೆ ಅಲ್ಲ, ಅವನಿಗೆ ಫೋನ್ ಮಾಡಿ ಯಾಕೆ ಹಿಂಸೆ ಕೊಡ್ತೀಯ ನೀನು? ಏನು ಹೇಳ್ತಾ ಇದ್ದೀರಾ ನೀವು? ಅಂದ್ರೆ ನಿನ್ನ ಮಗ ಬೆಳೆದು ದೊಡ್ಡವನಾಗಿದ್ದಾನೆ, ಇಷ್ಟೊತ್ತನಕ ಅವನು ಇಕ್ಬಾಲ್ ಜೊತೆ ಇರಲ್ಲ. ಹ್ಞೂ, ಎಲ್ಲೋ ಹೀರೋ ಆಗಕ್ಕೆ ಹೊರಟಿರ್ಬೇಕು.